ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡದ ಮುಖ್ಯಮಂತ್ರಿ ನಿರ್ಲಕ್ಷ್ಯ ಖಂಡಿಸಿ ಡಿಸೆಂಬರ್ 10 ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದ ಸ್ವಾಮೀಜಿ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಂಗಳವಾರ ಬೆಳಗಾವಿಯ ಗಾಂಧಿ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನೆಲದ ಮಾಲೀಕರಾಗಿರ್ತಕ್ಕಂಥ ನೆಲಮೂಲ ಸಂಸ್ಕೃತದಲ್ಲಿರ್ತಕ್ಕಂಥ ಪಂಚಮಸಾಲಿಗಳ ಮಕ್ಕಳ ಮೀಸಲಾತಿ ಹೋರಾಟ ಶುರುವಾಗಿದ್ದು ಬೆಳಗಾವಿಯಿಂದ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಡಿಸೆಂಬರ್ 7 2013 ಭಾಳ ದೊಡ್ಡ ಪ್ರಮಾಣದ ಸುವರ್ಣ ವಿಧಾನಸೌಧಕ್ಕೆ ಮೊದಲ ಬಾರಿ ಮುತ್ತಿಗೆ ಹಾಕಿದ್ದು ತನ್ನ ಗಮನಕ್ಕೆ ಬಂದಿರತಕ್ಕಂಥ ಅದಾದಂತೆ ಯಡಿಯೂರಪ್ಪನ ಸರ್ಕಾರದಲ್ಲಿಯೂ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ವಿ. ಕೊನೆ ಗಡಿಯಲ್ಲಿ ಅಧಿವೇಶನ ಒಂದಾದಂಥ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧ ಮುಂದದಲ್ಲಿ ರಾಜ್ಯ ಮಟ್ಟದ ಉಪಾಸತ್ಯಗಳನ್ನು ಕೈಗೊಂಡು ಯಡಿಯೂರಪ್ಪ ಸರ್ಕಾರಕ್ಕೂ ನಾವು ಆಗ್ರಹ ಮಾಡಿದ್ವಿ. ಬಸವರಾಜ ಬಹಳ ದೊಡ್ಡ ಹೋರಾಟ ಮಾಡಿ ಕೊನೆ ಗಡಿಯಲ್ಲಿ ಹೋರಾಟ ಮೂಲಕ ನಮಗೆ 2D ಅಂತ ಒಂದು ಮೀಸಲಾತಿ ಪಡಲಿಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಈಗ ಇವತ್ತಿನ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಕಳೆದ 2 ಮುಖ್ಯಮಂತ್ರಿಗಳು ಮಾತು ಕೊಡ್ತೀವಂತ ಮಾತು ಕೊಟ್ಟು ತಪ್ಪಿದ ಮೇಲೆ ನಮ್ಮ ವಕೀಲರ ಪರಿಷತ್ತಿನ ಬಹಳ ದೊಡ್ಡ ಸಮಾವೇಶ ಬೆಳಗಾವಿ ಕೈಗೊಂಡಾಗ ನಿಮ್ಮೆಲ್ಲರ ಮಾಹಿತಿಗೆ ಮೇರೆಗೆ ಸನ್ಮಾನ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದ್ರು. ಇಲ್ಲಿಗೆ ಬೆಂಗಳೂರು ಮಾತುಕತೆ ಕರೆದ ಮೇಲೆ 2 ಡಿಸ್ಕಷನ್ ಮಾಡಿದ್ರು. ಒಂದು ಹೃದಯದ ಮಾತು, ಒಂದು ಭರವಸೆ ಮಾತನ್ನು ಕೊಡುವಂತ ಕೆಲಸವನ್ನಾದ್ರೂ ಮಾಡಿಲ್ಲ. ನೀತಿ ಸಮಿತಿ ಅನ್ನೋದನ್ನ ನೆಪ ಹೇಳಿದ್ವಿ. ನಾವು ಹೇಳೋ ನೀತಿ ಸಮಿತಿ ಇವತ್ತಿರುತ್ತೆ, ನಾಳೆ ನವೆಂಬರ್ 20 ಮುಕ್ತಾಯಗೊಳ್ಳುತ್ತೆ. ನಿಮ್ಮಿಂದ ನಾವು ನಿರೀಕ್ಷೆ ಇಟ್ಕೊಂಡಿವಿ. ನಿಮ್ಮ ಸರ್ಕಾರ ಬರಲಿಕ್ಕೆ ಮೂಲತಃ ಪಂಚಮಸಾಲಿಗಳ ಮೂಲ ಕಾರಣ. ಹಿಂದಿನ ಸರ್ಕಾರ ಕೊಟ್ಟಂತ ಮೀಸಲಾತಿ ಕೊಡುವಂತ ಸಂದರ್ಭದಲ್ಲಿ ಸರಿಯಾದ ಸಮಯ ಕೊಟ್ಬಿಟ್ಟಿದ್ರೆ ಇಷ್ಟು ಸಮಸ್ಯೆ ಬರ್ತಿಲ್ಲ. ಅವರು ಕೊಡುವಂತ ಮೀಸಲಾತಿಯನ್ನ ಕೊನೆಗಳಿಗೆ ಏನು ನೀತಿ ಸಮಿತಿ ಪ್ರಕಟವಾಗುವಂತ ಒಂದು ದಿನ ಮುಂಚಿತವಾಗಿ ಮೀಸಲಾತಿ ಕೊಟ್ಟರು, ಅದು ಇಂಪ್ಲಿಮೆಂಟ್ ಆಗಲಿ 2D ಒಂದು ಹೊಸ ಮೀಸಲಾತಿ. ಹಾಗಾಗಿ ನಮ್ಮ ಜನ ನಮ್ಮ ಗುರುಗಳು 3 ಉಪವಾಸ ಕೂತ್ಕೊಂಡಾರ ತಿಳ್ಕೊಂಡು ನೊಂದುಕೊಂಡು ನೀವು ಮಾಡ್ತೀರ ತಿಳ್ಕೊಂಡು ನಿಮಗೆ ಆಶೀರ್ವಾದ ಮಾಡಿದ್ರು. ಹಾಗಾಗಿ ನಮ್ಮ ಸಮಾಜ ಗುಣದಲ್ಲಿ ನಿಮ್ಮ ಸರ್ಕಾರ ಇದೆ ಅನ್ನೋದನ್ನ ನೀವು ಮರಿಬಾರ್ದು. ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಎಷ್ಟು ಮುಖ್ಯ ಅಂತ ನೀವು ಸಾರಿ ಹೇಳ್ತಿರಲ್ಲ, ಇದ್ರ ಜೊತೆ ನೀವು ಅರ್ಥ ಮಾಡ್ಕೊಳ್ಬೇಕು. ಲಿಂಗಾಯತ ನಿಮಗೆ ಓಟಕ್ಕಿದ್ದಾರೆ, ಅದನ್ನು ಬಹುಸಂಖ್ಯಾತ ಪಂಚಮಸಾಲಿ ಮೀಸಲಾತಿ ಹೋರಾಟವು ನಿಮ್ಮ ಗೆಲುವಿನಲ್ಲಿ ನಿಮ್ಮ ಅಧಿಕಾರದ ಪಾತ್ರದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿರೋದನ್ನ ಸತ್ಯವನ್ನು ತಾವು ಮರೆಯಬಾರ್ದು ಎನ್ನುವಂತಹ ಕಳಿಕೆಯನ್ನೇ ಮಾತ್ರ ಮಾಡಿ ಮುಖ್ಯಮಂತ್ರಿ ಅವತ್ತು ಹೇಳಿದ್ವಿ. ಆದ್ರೆ ಮುಖ್ಯಮಂತ್ರಿ ನಾವು ಏನ್ ಮಾಡಿ ಮಾಡ್ಕೊಂಡ್ವಿ, ಒಂದು ಸಮಯ ಕೊಡ್ರಿ. ಹಿಂಗೆ ಈ ಮಾಧ್ಯಮದ ಗೊತ್ತಿರೋ ಹಾಗೆ ಬೆಳೆದರದಲ್ಲಿ ನಮ್ಮ ವಕೀಲರ ಪರಿಷತ್ತಿನ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು 15 December ಮಂಗಳವಾರ ದಿವಸ ಬೆಳಗ್ಗೆ 10 ಮುತ್ತಿಗೆ ಹಾಕುವಂತ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನ ನಾವೆಲ್ಲ ಕೈಗೊಳ್ಳಲಾಗಿದೆ. ಉದ್ದೇಶ ಏನಪ್ಪ ಅಂತಂದ್ರೆ ಹಿಂದೆ ವಿಧಾನಸಭಾ ಅಧಿವೇಶನ ಯಾವ ಸಂದರ್ಭ ನಡೆದಿತ್ತು, ಎಲ್ಲಾ ಸಂದರ್ಭದಲ್ಲಿ ವಿಧಾನಸಭೆ ಮುಖ್ಯ ಹಾಕುವಂತ ಪರಿಪಾಠವನ್ನ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಮಾಡ್ಕೊಂತ ಬಂದೇವಿ. ಹೋಸರ್ ಸಿದ್ದರಾಮಯ್ಯ ಕಾಲದಾಗೂ ಪ್ರಯತ್ನ ಪಟ್ಟು ಕೊನೆ CM ಮಾತುಕತೆ ಮಾಡಿ ಅದನ್ನ ವಿತರಣೆ ಮಾಡ್ಕೊಂಡು ಈ ಸಾರಿ ಮುಖ್ಯಮಂತ್ರಿಗಳ ಮಾತುಕತೆ 2 ನಂತರದಲ್ಲಿ ಫಸ್ಟ್ ಡೇ ಮಾತುಕತೆ ಕರೆದಾಗ ಒಂದು ಒಳ್ಳೆಯ ಭರವಸೆ ಕೊಡೋದು ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟೋ ಸಂತೋಷ ಆಗ್ತಿತ್ತು. ಅದು ಆಗಲಿನಂತ ನೋವಿದೆ, ಆ ನೋವು ಮತ್ತು ಆಕ್ರೋಶ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗೇನೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟಕ್ಕೆ ಇವತ್ತು ರಾಜ್ಯಾದ್ಯಂತ ಸಮಾಜ ಬಾಂಧವರಿಗೆ ಕರೆ ಕೊಡಲಾಗಿದೆ. ಯಾರು ಹುಬ್ಬಳ್ಳಿ ನಡೆದಿರತಕ್ಕಂಥ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಒಂದು ಹೋರಾಟದಲ್ಲಿ ಇಡೀ ನಾಡಿನ ಪಂಚಮಸಾಲಿಗಳು ನೀವೆಲ್ಲರೂ ಸಹ ಹಳ್ಳಿ ಒಂದು ಟ್ಯಾಕ್ಟರ್ ಎಂಬಂತೆ ನೀವೆಲ್ಲರೂ ಕಡ್ಡಾಯವಾಗಿ ಹೋರಾಟಕ್ಕೆ ಬರಲೇಬೇಕು. ಟ್ರ್ಯಾಕ್ಟರ್ ಇಲ್ಲದಂಥ ನಿಮ್ಮ ವಾಹನಗಳ ಮೂಲಕವಾಗಿ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬರಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ನಮ್ಮ ಬರುವಂಥ ಟ್ರ್ಯಾಕ್ಟರ್ಗಳಿಗೆ ನಮ್ಮ ಬರುವಂಥ ವಾಹನಗಳಿಗೆ ಅಡೆತಡೆ ಉಂಟು ಮಾಡುವಂಥ ಪ್ರಯತ್ನ ಮಾಡಿದರೆ ಮುಂದೆ ಆಗುವಂಥ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆಗಾರಿ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ. ಯಾವುದೇ ನಮ್ಮ ವಕೀಲರು ಡಿಸೆಂಬರ್ 1 ಬೆಳಗಾವಿಯ ಜಿಲ್ಲೆಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರ ಜೊತೆಗೆ ಸಭೆ ನಡೆಸಿ ಡಿಸೆಂಬರ್ 10 ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಟ್ರ್ಯಾಕ್ಟರ್ ಹೋರಾಟದ ಜೊತೆಗೆ ಮುತ್ತಿಗೆ ಹಾಕಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ನಂತರ RC ಪಾಟೀಲ್ ಮಾತನಾಡಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಪಡೆಯಲು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಡಿಸೆಂಬರ್ 10 ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದರು. ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿ ಪಡೆಯುವ ಸಲುವಾಗಿ ನಮ್ಮ ಪೂಜ್ಯರಾದ ಪ್ರಥಮ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ಬೆಳಕಿನ ದಿವಸ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮದ ಅಂಗವಾಗಿ
ಈ ಎಲ್ಲ ಹೋರಾಟಗಾರರ ಯಾವ ರೀತಿಯಿಂದ ಹೋರಾಟವನ್ನು ಮಾಡಬೇಕು, ನಮ್ಮ ಸಮಾಜಕ್ಕೆ ಯಾವ ರೀತಿಯಿಂದ 2A ಮೀಸಲಾತಿ ಪಡೆಯಬೇಕು. ಬಡದಿಂದ ಸ್ತ್ರೀಗಳ ಮಾರ್ಗದರ್ಶನದಲ್ಲಿ ಸುಮಾರು ಕರ್ನಾಟಕ ರಾಜ್ಯದ LPAP 10,000 ವಕೀಲರು ಈ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತ ಬಾಂಧವರಿಗೆ ಹೋರಾಟಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರಿಗೆ ಕಾನೂನಿನ ರಕ್ಷಣೆ ಕೊಡಲು ಸಹಿತ ನಾವು 10,000 ವಕೀಲರು ಸಿದ್ಧರಿದ್ದೇವೆ ಅಂತ ನಾ ಹೇಳಕ್ ಇಚ್ಛಪಡ್ತಿದ್ದೀನಿ. ಬಳಿಕ ನಿಂಗಪ್ಪ ಬಿರೋಜಿ ಮಾತನಾಡಿ, ಕಳೆದ 4 ವರ್ಷದಿಂದ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಮ್ಮ ಸಮಾಜದ ರಾಜಕೀಯ ವ್ಯಕ್ತಿಗಳು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಶ್ರೀ ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋರಾಟ ನಡೆಸಲಾಗುತ್ತೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.